ಆಭರಣವನ್ನ ತೆಗೆದುಕೊಳ್ಬೇಕಾದ್ರೆ ನಂಬಿಕೆ ವಿಶ್ವಾಸ ಬಹಳ ಮುಖ್ಯ. ನಿಮ್ಮ ಶ್ರೀ ಸಾಯಿ ಜ್ಯುವೆಲ್ಸ್ ಪ್ಯಾಲೆಸ್, ನಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ಹಾಗೂ ಪದ್ಮನಾಭನಗರ ಬೆಂಗಳೂರು. ನಮಸ್ಕಾರ, ನಾನು ನಿಮ್ಮ ಶಶಿ. ಸಿ, ನಾವು ಏನೇ ಒಂದು ಪ್ರಯತ್ನ ಅಥವಾ ಸ್ಟಾರ್ಟ್ ಮಾಡಿದ್ರೆ ಅದು ಡೆಫಿನೆಟ್ಲಿ ನೋಡೋಕ್ಕೆ ಅವತ್ತಿಂದ ಅನಿಸುತ್ತೆ, ಬಟ್ ಅದರ ಹಿಂದೆ ಒಂದಷ್ಟು ಪರಿಶ್ರಮ ಇರುತ್ತೆ, ಒಂದಷ್ಟು ಹೋಮ್ವರ್ಕ್ ಇರುತ್ತೆ. ಸೊ ಆ ಹೋಮ್ವರ್ಕ್ ನನಗೆ ನನ್ನ ಸೀನಿಯರ್ ಎಮ್ ಎಸ್ ಸಿಯಲ್ಲಿದ್ದಾಗೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಬಿಕಾಸ್ ನಾನು ಎಮ್ ಎಸ್ ಸಿ ಮಾಡ್ತಿದ್ದಾಗ, ಜೂನಿಯರ್ ಎಮ್ ಎಸ್ ಸಿಯಲ್ಲಿದ್ದಾಗ ನಾನು ಅಂದ್ಕೊಂಡಿದ್ದು ನಾನು ಪಿ ಎಚ್ ಡಿ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಡಾಕ್ಟ್ರೇಟ್ ಮಾಡಬೇಕು, ಅಗ್ರಿಕಲ್ಚರಲ್ಲೇ ರಿಸರ್ಚ್ ಫೀಲ್ಡ್ಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡೆ. ಬಟ್ ಒಂದಷ್ಟು ಜನ ನನ್ನ ಪಿ ಎಚ್ ಡಿ ಸ್ಟೂಡೆಂಟ್ಸ್ನ ನಾನು ಎಂಕ್ವೈರಿ ಮಾಡಾದಮೇಲೆ ದೇ ಆರ್ ಲೈಕ್, ಸೊ ಪಿ ಎಚ್ ಡಿ ಮಾಡೋದಕ್ಕಿಂತ ಸ್ವಂತ ಏನಾದರೂ ಬಿಸ್ನೆಸ್ ಮಾಡೋದು ಬೆಟ್ರು ಅನ್ಸಿದಾಗ ಸೀನಿಯರ್ ಎಮ್ ಎಸ್ ಸಿಲಿ ನಾನು ಡಿಸೈಡ್ ಮಾಡಿದ್ದು ನನ್ನ ಸ್ವಂತ ನಾನು ಏನಾದರೂ ಮಾಡಬೇಕು ಅಂತ. ಅವಾಗಿಂದ ಒಂದಷ್ಟು ಇದೊಂದೇ ಅಲ್ಲ, ಹಲವಾರು ಕಾನ್ಸೆಪ್ಟ್ಸ್ ಇನ್ನೂ ಇದ್ದಾವೆ, ಬಹುಶಃ ಮುಂದಿನ ಕಾಲದಲ್ಲಿ ಬರ್ತಾವೆ. ನಮ್ಮೂರು ನಾನು ಸಿಕ್ಕಾಪಟ್ಟೆ ತರಲೆ ತರಲೆ ಅಂದರೆ ಗಲಾಟೆ ಮಾಡೋದು ಈ ಥರ ಇರಲಿಲ್ಲ. ಸ್ಪೋರ್ಟ್ಸ್ ಹುಚ್ಚು, ಪಕ್ಕದೂರಿಗೆ ಕ್ರಿಕೆಟ್ ಆಡೋಕೆ ಹೋಗ್ತಿದ್ದೆ, ಕಬಡ್ಡಿ ಆಡೋಕೆ ಹೋಗ್ತಿದ್ವಿ, ಈಜೊಡಿಯೋಕೆ ಹೋಗ್ತಿದ್ವಿ. ಸೊ ಐ ವಾಸ್ ಎ ವೆರಿ ಗುಡ್ ಕ್ರಿಕೆಟ್ ಪ್ಲೇಯರ್ ಆ್ಯಂಡ್ ಐ ಆಮ್ ಇವಾಗಲೂ ಒಳ್ಳೆ ಕ್ರಿಕೆಟ್ ಪ್ಲೇಯರೇ ನಾನು. ಸೊ ನನಗೆ ಹೆಂಗಾಗ್ತದೆ ಅಂದರೆ, ಪಕ್ಕದೂರವರೆಲ್ಲ 1,000 ರೂಪಾಯಿ ಕೊಟ್ಬಿಟ್ಟು ನಮ್ಮ ಟೀಮ್ಗೆ ಆಡ್ಬಾ ಅನ್ನೋರು. ಸೊ ಅಲ್ಲಿ ಟೂರ್ನಮೆಂಟಲ್ಲಿ ನಾವು ಗೆದ್ಕೊಂಬರ್ತಿರೋದ್ರಿಂದ, ಸೊ ಹಂಗಾಗ್ಬಿಟ್ಟು ನಮ್ಮ ತಂದೆ ತಾಯಿ ಅವ್ರಿಗೇನು ಅನಿಸ್ತು, ಬಹುಶಃ ಇವನು ಇಲ್ಲೇ ಬಿಟ್ಟರೆ ಹಾಳಾಗ್ತಾನೆ, ಗುಂಪಿಗೆ ಸೇರಿಕೊಂಡು ಹಂಗೆ ಹಂಗೆ ಅಂತ ನನ್ನನ್ನು ನಮ್ಮ ಹಳ್ಳಿಯಿಂದ ದೂರನೇ ಬೆಳೆಸಿದ್ರು. ನಾನು ನನ್ನನ್ನು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಬೆಂಗಳೂರಿಗೆ ಹೋದೆ, ಮತ್ತು ಬೆಂಗಳೂರಿಂದ ಓಡಿ ಬಂದುಬಿಟ್ಟೆ. ಅಂದರೆ ಊರಿಗೆ ಹೋಗಿ ನಾನು ಹಳ್ಳಿಯಲ್ಲಿರಬೇಕು ಅಂತ ಒಂದು 2 ವರ್ಷ ಅಲ್ಲಿ ಹೋದೆ, ಮತ್ತು ಅಲ್ಲಿಂದ ಮುದ್ದೇನಹಳ್ಳಿಗೆ ಕಳಿಸ್ರು. ಅಲ್ಲಿ 2 ತಿಂಗಳು ಬಿಟ್ಟು ಮತ್ತೆ ವಾಪಸ್ ಬಂದುಬಿಟ್ಟೆ, ನನಗೆ ಇರೋಕ್ಕೆ ಇಷ್ಟ ಇಲ್ಲ. ಮತ್ತು ಚಿಂತಾಮಣಿಗೆ ಕಳಿಸ್ರು, ಅಲ್ಲಿಂದ ಬೆಂಗಳೂರಿಗೆ ಬಂದೆ. ಸೊ ಈ ಥರ ನನ್ನ ಬಾಳ್ಯ ಆಯಿತು. ನಾಟಿ ಗಾಯಿ, ಬಟ್ ಯಾರಿಗೂ ತೊಂದರೆ ಮಾಡ್ತಿರಲಿಲ್ಲ, ಬಟ್ ತೀಟೆ ಜಾಸ್ತಿ ಮಾಡ್ತಿದ್ದೆ. ನನ್ನ ಪಿ ಯು ಸಿ ಮುಗಿದ ಕೂಡಲೇ ನನಗೆ 4 ವರ್ಷ ನಾನು ಒಳ್ಳೆ ಮಜಾ ಮಾಡಬೇಕು ಅಂತಿತ್ತು. ನನಗೆ ಡಿಗ್ರಿ ಮಾಡೋ ಟೈಮಲ್ಲಿ 4 ವರ್ಷ ಒಳ್ಳೆ ಮಜಾ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅವಾಗ ವಾಟ್ ಈಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಮಜಾ ಮಾಡೋಕ್ಕೆ ಅಂತ ನನ್ನ ಸೀನಿಯರ್ಸ್ನ ಕೇಳಿದ್ರೆ, ಇಂಜಿನಿಯರಿಂಗಲ್ಲಿ ಬರೀ ಓದಿಸ್ತಾರೆ ಮಗ, ಸ್ಪೋರ್ಟ್ಸ್ಗೆ ಅದಕ್ಕೆಲ್ಲ ಜಾಸ್ತಿ ನಿಮಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿದ್ರು. ಅವಾಗ ನನಗೆ ಅಗ್ರಿಕಲ್ಚರ್ ಕಾಲೇಜ್ ಬಗ್ಗೆ ಹೇಳಿದ್ರು. ನನಗೆ ಅವಾಗ ಫಾರ್ಮರ್ ಆಗೋ ಹುಚ್ಚು ನನಗೆ ಖಂಡಿತ ಇರಲಿಲ್ಲ. ಡಿಗ್ರಿಗೆ ಜಾಯ್ನ್ ಆಗೋವಾಗ್ಲೂ ಅಗ್ರಿಕಲ್ಚರ್ ಕಾಲೇಜಿಗೆ ನಾನು ಏನಕ್ಕೆ ಜಾಯ್ನ್ ಆದೆ ಅಂದರೆ, ಸ್ಪೋರ್ಟ್ಸ್ ಆಡ್ಬೋದು ಅನ್ನೋ ಕಾರಣಕ್ಕೆ ನಾನು ಜಾಯ್ನ್ ಆದೆ ಅಗ್ರಿಕಲ್ಚರ್ ಕಾಲೇಜಿಗೆ. ಸೊ ಅಲ್ಲಿ 4 ವರ್ಷ ಕಾಲ ಸ್ಪೋರ್ಟ್ಸ್ ಗ್ರೌಂಡ್ಗೆ ಹೋಗಿ ನಿಂತಾಗ ಸುಮಾರು ಜನ ಸ್ಪೋರ್ಟ್ಸ್ ಆಡೋಕ್ಕೆ ನಂತರ ಬಂದಿದ್ದರು. ನನ್ನ ಮೆಂಟಾಲಿಟಿ ಹೆಂಗಿತ್ತು, ನಾನು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಐ ವಾಂಟ್ ಟು ಬಿ ನಂಬರ್ 1, ಒಂದು 10 ಜನ ನನ್ನನ್ನು ಗುರ್ತಿಡಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಹಂಗಾಗ್ಬಿಟ್ಟು ನಾನು ಸ್ಪೋರ್ಟ್ಸಿಂದ ಅಲ್ಲಿ ಕಲ್ಚರಲ್ ಶಿಫ್ಟ್ ಆದೆ. ಸೊ ಅಲ್ಲಿ ನಾಟಕ, ಡ್ರಾಮಾ, ಸ್ಕಿಟ್ಟು, ಮೈಮು, ಜನಪದ ನೃತ್ಯಗಳನ್ನೆಲ್ಲ ಕಲ್ತಿದ್ರಿಂದ ನನಗೆ ಈ ಒಂದು ಆಸಕ್ತಿ ಬೆಳೀತು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಯಾವುದೋ ಒಂದು ಆಡಿಷನ್ಸ್ ಕೊಟ್ಟೆ. ಸೊ ಅವಾಗ ಒಂದು 800 ಜನ ಆಡಿಷನ್ಸ್ ಅಟೆಂಡ್ ಆಗಿದ್ದರು, ನಾನು ಸೆಲೆಕ್ಟ್ ಆಗಿದೆ. ಅವಾಗ ನಂಗೆ ಅನಿಸ್ತು, ಓ ನಾನು ಈ ಕ್ಷೇತ್ರದಲ್ಲಿ ನನಗೆ ಸೆಟ್ ಆಗ್ತೀನಿ, ಇದರಲ್ಲಿ ನಾನು ಸೆಲೆಕ್ಟ್ ಆದೆ ಅಂದರೆ ಐ ಕ್ಯಾನ್ ಡೂ ಇಟ್ ಅಂತ ನಂಗೆ ಅನಿಸ್ತು ಮತ್ತೆ. ಸೊ ಹಂಗಾಗ್ಬಿಟ್ಟು ನನ್ನ ಆಸಕ್ತಿ ನನಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ತು. ನಾ ಐ ವಾಸ್ ದ ಫಸ್ಟ್ ಪರ್ಸನ್ ಹೂ ಗಾಟ್ ಸೆಲೆಕ್ಟೆಡ್ ಫಾರ್ ಎನ್ ಎಮ್ ಎನ್ ಸಿ ಕಂಪನಿ, ನಂದು ಎಮ್ ಎಸ್ ಸಿ ಮುಗಿದ ತಕ್ಷಣ. ಸೊ ಆ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಸೊ 1.5 ತಿಂಗಳು ಅಥವಾ 2 ತಿಂಗಳು ದ ಸೆಕೆಂಡ್ ಮಂತ್ ಅನ್ಕೊಂತೀನಿ, ಅವಾಗ ಕೆಲಸ ಮಾಡ್ತಿದ್ದಾಗ ನಾನು ಅವಾಗಲೇ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಮಾಡ್ತಿದ್ದೆ. ರಘು ದೀಕ್ಷಿತ್, ಮಯೂರಿ ಇವ್ರ ಜೊತೆಗೆಲ್ಲ ಸುಮಾರು ಪರ್ಫಾರ್ಮೆನ್ಸಸ್ ಕೊಟ್ಟಿದ್ವಿ. ಸೊ ನಾನು ಹಳ್ಳಿ ಒಂದಷ್ಟು ಹಣ ಗಳಿಸಿದ್ವಿ. ಅಲ್ಲಿ ರಾಕ್ ಬ್ಯಾಂಡ್ಗಳಿಗೆಲ್ಲ ನಾವು ಹೋಗ್ತಿದ್ವಿ, ನಾವು ಡ್ಯಾನ್ಸ್ ಮಾಡ್ತಿದ್ವಿ ಅವ್ರ ಜೊತೆಗೆ ಒಟ್ಟೊಟ್ಟಿಗೆ. ನಾವು ಜರ್ಮನಿಯಲ್ಲಿ ಮಾಡಿದ್ದೀವಿ, ಆಲ್ ಓವರ್ ಇಂಡಿಯಾ ಮೋರ್ ದೆನ್ 40 ಕಾನ್ಸರ್ಟ್ಸ್ ಮಾಡಿದ್ವಿ ನಾವು ರಘು ದೀಕ್ಷಿತ್ ಅವ್ರ ಜೊತೆಗೆ ಡೊಳ್ಳು ಹೊಡ್ಕೊಂಡು, ಕಂಟೆಂಪ್ರರಿ ಡೊಳ್ಳು ಹೊಡಿತಾ ಮಾಡ್ತಿದ್ವಿ. ಸೊ ಹಂಗಾಗ್ಬಿಟ್ಟು ಒಂದಷ್ಟು ದುಡ್ಡು ಬರ್ತಿತ್ತಾಗ್ಲು. ಸೊ ಈ ಜಾಬ್ ಅನ್ನೋದು ಎಲ್ಲರೂ ಮಾಡೋ ಥರ ನಾನು ಮಾಡ್ತಿದ್ದೆ. ಸೊ ಎಲ್ಲೋ ಒಂದು ಪಾಯಿಂಟಲ್ಲಿ ಸೀರಿಯಲ್ಗೂ ಈ ಕಾನ್ಸರ್ಟ್ಗೆ ಬೆಂಗಳೂರಿಗೆ ಒಂದ್ಸಾರಿ ಬಂದಾಗ, ನಾನು ಚಿಕ್ಕಮಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದೆ, ಅಲ್ಲಿಗೆ ಬಂದಾಗ ಈ ಆಡಿಷನ್ಸ್ ಒಂದಿದೆ ಅಂದರೆ ಒಂದು 2-3 ಅವರ್ ಟೈಮ್ ಕೊಡೋಣ, ಆಡಿಷನ್ಸ್ ಫ್ರೀ ಇದೆ ಅಂತ ಅವಾಗ ಅಟೆಂಡ್ ಮಾಡಿದೆ, ಸೆಲೆಕ್ಟ್ ಆದೆ. ಅವಾಗ ನಂಗೆ ಏನು ಅನಿಸ್ತು, ಓ ನಾನು ಮೋಸ್ಟ್ಲಿ ನಾನು ದೊಡ್ಡ ಹೀರೋ ಆಗಿಬಿಡ್ತೀನಿ, ಒಂದು ಆಡಿಷನ್ಸ್ ಸೆಲೆಕ್ಟ್ ಆಗಿಬಿಡ್ನಲ್ಲ, ಆ ಒಂದು ಕಾನ್ಫಿಡೆನ್ಸಲ್ಲಿ ಏನು ಮಾಡಿದೆ, ಜಾಬ್ ರಿಸೈನ್ ಮಾಡಿ ಅಗ್ರಿಕಲ್ಚರ್ ಮಾಡಿಕೊಂಡು ಈ ಡ್ಯಾನ್ಸ್ ಮಾಡಿಕೊಂಡು ಒಂದಷ್ಟು ಸಿನಿಮಾ ಸೀರಿಯಲ್ ಟ್ರಯಲ್ ಹೊಡಿಬೋದು ಅಂತ ನಂಗೆ ಅನಿಸ್ತು. ಅವಾಗ 6 ವರ್ಷ ನಾನು ಥಿಯೇಟ್ರಲ್ಲಿದ್ದೆ, ನಾನು ಹಲವಾರು ಸ್ಕಿಟ್ಗಳನ್ನ ನಾನೇ ಡೈರೆಕ್ಟ್ ಮಾಡಿದ್ದೀನಿ, ಮೈಮುಗಳನ್ನ ಡೈರೆಕ್ಟ್ ಮಾಡಿದ್ದೀನಿ, ಡ್ರಾಮಾ ಒಂದು ಡ್ರಾಮಾ ಡೈರೆಕ್ಟ್ ಮಾಡಿದ್ದೀನಿ. ಸೊ ಈಗ 6 ರಿಂದ 7 ಡ್ರಾಮಾಗಳಲ್ಲಿ ಲೀಡ್ ಪಾತ್ರದಲ್ಲಿ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ನಾನು ಟ್ರೈನ್ ಆಗಿಲ್ಲ ಅಂದರು, ಅಲ್ಲಿ ಡ್ರಾಮಾ ಮಾಡೋ ಟೈಮಲ್ಲಾದರೂ ನಾನು ಟ್ರೈನ್ ಆಗೇ ಆಗಿರ್ತೀನಿ. ಸೊ ದಟ್ ಈಸ್ ಇಟ್ ಈಸ್ ಎನ್ ಒಂದು ಯೋಜನೆ ಮಾಡಿಕೊಂಡೇ ಬಂದಿದ್ವಿ. ನಾವು ಈ ಫೋಕ್ ಡ್ಯಾನ್ಸಸ್ ಎಲ್ಲ ಮಾಡ್ತಿದ್ವಿ, ಕಾನ್ಸರ್ಟ್ಸ್ ಎಲ್ಲ ಮಾಡ್ತಿದ್ವಿ, ಡ್ರಾಮಾ ಸ್ಕಿಟ್ಟು ಮೈಮ್ ಮಾಡ್ತಿದ್ವಿ, ಮತ್ತು ಈ ರಾಮನಗರದಿಂದ ರಾಮನಗರ ಮಾಗಡಿ ಮಧ್ಯದಲ್ಲಿ ಗೊಲ್ಲರ ದೊಡ್ಡಿ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಒಂದು 10 ಎಕರೆ ಜಮೀನು ತಗೊಂಡು ಗೋಟ್ ಫಾರ್ಮ್ ಮಾಡ್ತಿದ್ವಿ. ಆ್ಯಂಡ್ ಇಟ್ಸ್ ಅನ್
ಇನ್ನೋವೇಟಿವ್ ಗೋಟ್ ಫಾರ್ಮ್ ಎಲ್ಲರೂ ಥರ ಮಾಡ್ತಿರಲಿಲ್ಲ. ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಕೋಳಿ ಇರ್ತಿತ್ತು, ಸೆಕೆಂಡ್ ಫ್ಲೋರಲ್ಲಿ ಮೇಕೆ ಇರ್ತಿತ್ತು. ಸೊ ಒಂದು ಸ್ವಲ್ಪ ದೂರದಲ್ಲಿ ವೆಜಿಟೇಬಲ್ಸ್ ಬೆಳೀತಿದ್ವಿ. ಸೊ ಈ ಥರ 10 acre ಜಾಗದಲ್ಲಿ ನಾನು ಅಲ್ಲಿ ಮಾಡ್ತಿದ್ದೆ. ಒಂದು ಅಸ್ಸಾಮಿಂದ ಒಂದು ಇಬ್ಬರು ಲೇಬರ್ಸ್ ಇದ್ರಲ್ಲಿ, ಒಂದು ಫ್ಯಾಮಿಲಿ ಲೇಬರ್ ಬಿಟ್ಟು ನಾನು ವೀಕ್ಲಿ 3 ದಿನ ಅಲ್ಲಿ ಇರ್ತಿದ್ದೆ. ಸೊ ಇನ್ನು 2-3 ದಿನ ನನ್ನ ಫ್ರೆಂಡ್ನ ಅಲ್ಲಿ ಕಳಿಸಿದ್ದೆ. ಅದ್ರ ಜೊತೆಗೆ ಭಾಗ್ಯಲಕ್ಷ್ಮಿ ಅಂತ ಒಂದು ಫಾರ್ಮ್ಸ್ ಇದ್ದಾರೆ, 130 acre ಫಾರ್ಮು. ಅವ್ರ ಜೊತೆ ಟೈಅಪ್ ಆಗಿ ನಾನು ಒಂದು 20,000 ನಾಟಿ ಕೋಳಿಗಳನ್ನು ಸಾಕಿದ್ವಿ ನಾವು ಸುಮಾರು. ಅಂದರೆ ಅದೂ ವಿತ್ ಅನ್ ಇನ್ನೋವೇಟಿವ್ ವೇ, ನಾಟ್ ಲೈಕ್ ಎಲ್ಲರೂ ಮಾಡ್ದಂಗೆ ಬ್ಯಾಟ್ರಿ ಕೇಜ್ ಥರ ಮಾಡಿರಲಿಲ್ಲ. ಆ್ಯಂಟಿಬಯೋಟಿಕ್ ಫ್ರೀ ರೇಂಜ್ ಕೋಳಿಗಳು. ಫ್ರೀ ರೇಂಜ್ ಅಂದರೆ ಯಾವುದೇ ಥರದ ಕೇಜಲ್ಲಿ ಹಾಕಿರಲ್ಲ ಅವನ್ನ, ಆ್ಯಂಟಿಬಯೋಟಿಕ್ ಫ್ರೀ. ಯಾವುದೇ ಥರದ ನಾವು ಕಮರ್ಷಿಯಲ್ ಫೀಡ್ಸ್ ಹಾಕ್ತಿರಲಿಲ್ಲ. ಸೊ ಅವ್ರದ್ದೇ ಒಂದಷ್ಟು ಮಿಲ್ಲುಗಳಿರೋದ್ರಿಂದ ಆ ಮಿಲ್ಲಲ್ಲಿ ಒಂದಷ್ಟು ವೇಸ್ಟ್ ಬರ್ತಿತ್ತು. ಸೊ ನಾನು ಈ ಪ್ರಾಜೆಕ್ಟ್ ಕೊಟ್ಟಾಗ ಈ ಫೆಲ್ಟ್ ಹ್ಯಾಪಿ ಬಿಕಾಸ್ ಅವ್ರ ಮಿಲ್ ವೇಸ್ಟ್ನ ವಿ ಆರ್ ಯೂಸಿಂಗ್ ಇಟ್ ಪ್ರೊಡಕ್ಟಿವ್ಲಿ. ಅಲ್ಲಿ ವೇಸ್ಟ್ನ ತೊಗೊಂಬಂದು ಈ ಕೋಳಿಗೆ ಹಾಕ್ತಿದ್ವಿ, ಅವು ತಿಂದು ಚೆನ್ನಾಗಿ ಆಗ್ತಿತ್ತು. ಆ್ಯಂಡ್ ಆ ಕೋಳಿ ಮಾಂಸಕ್ಕೆ ಅದು ಆರ್ಗ್ಯಾನಿಕ್ ಆಗಿತ್ತು, ಅಂದರೆ ಯಾವುದೇ ಥರದ ಪೆಸ್ಟಿಸೈಡ್ಸ್ ಇರಲಿಲ್ಲ. ಸೊ ಅದನ್ನು ಮಾಡ್ತಿದ್ವಿ. ಅದ್ರ ಜೊತೆಗೆ ಅಗ್ರಿ ಟೂರಿಸಂ ಮಾಡ್ತಿದ್ವಿ. ಇವತ್ತಿನ ಬೆಂಗಳೂರು ITC ಗಾರ್ಡನಿಯಾಗಿ ನೀವು ಕಾಫಿ ಶಾಪ್ಗೆ ಹೋದರೆ, ITC ಗಾರ್ಡನಿಂದ 5-star ಹೋಟ್ಲ್ ಇನ್ ಲಾವ್ಲಿ ರೋಡ್, ಅಲ್ಲಿರುವ 4 ವರ್ಟಿಕಲ್ ಗಾರ್ಡನ್ಗಳನ್ನ ನಾನೇ ಮಾಡಿಸಿದ್ದು. ಜಿ ಆರ್ ರೆಜೆಂಟ್ಸ್ ಪಾರ್ಕ್ ಬನ್ನೇರ್ಘಟ್ಟ ರೋಡಲ್ಲಿರೋ ರೆಜೆಂಟ್ ಪಾರ್ಕು, ಜಿ ಆರ್ ಹೈಟ್ಸು, ಎರಡರಲ್ಲೂ ಲ್ಯಾಂಡ್ಸ್ಕೇಪಿಂಗ್ ಎಕ್ಸಿಕ್ಯೂಟ್ ಮಾಡಿರೋದು ನಾನೇ. ಇಂದಿರಾನಗರಲ್ಲಿರೋ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಪಾರ್ಕಿಂಗ್ ಲಾಟಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಎಕ್ಸಿಕ್ಯೂಟ್ ಮಾಡಿರೋಂಥದ್ದು ನಾನೇ. ಯಾಕಂದರೆ ಪಾರ್ಕಿಂಗ್ ಲಾಟ್ ಆಗಿದ ತಕ್ಷಣ ಒಳಗಡೆ ಹೋಗಬೇಕಿತ್ತು, ಅಷ್ಟೊತ್ತಿಗೆ ಬಿಗ್ ಬಾಸ್ ಕಾಲ್ ಬಂತು. ಅಲ್ಲಿಗೆ ಪ್ರಾಜೆಕ್ಟ್ ಕೈ ಬಿಟ್ಟು ಬಿಗ್ ಬಾಸ್ ಒಳಗಡೆ ಹೋಗಿತ್ತು 100%. ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡೋದಂದರೆ ಬಿಕಾಸ್ ನಾನು ಎಲ್ಲ ಕ್ಷೇತ್ರದಲ್ಲೂ ಇದ್ದೆ. ಸೊ ಐ ವಾಸ್ ಇನ್ ನನ್ನ ಆಡಿಷನ್ ವೀಡಿಯೋನು ಹಿಂಗೆ ಕೊಟ್ಟಿದ್ದೆ, ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತಿದ್ದೀನಿ. ಸೇಮ್ ಎನ್ ಎಲ್ಲರಿಗೂ ಅವಕಾಶ ಕೊಡ್ತೀರಾ, ರೈತರಿಗೆ ಯಾಕೆ ಅವಕಾಶ ಕೊಡೋದಿಲ್ಲ? ಸೊ ನಾನು ಒಬ್ಬ ರೈತ. ಇಲ್ಲ ಫಿಲಮ್ ಆ್ಯಕ್ಟ್ರಿಗೆ ಮಾತ್ರ ಕೊಡ್ತೀರಾ, ನಾನು ಒಂದಷ್ಟು ಸೀರಿಯಲ್ ಮಾಡಿದ್ದೀನಿ, ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ. ಇಲ್ಲ ಆರ್ಟಿಸ್ಟ್ಗಳಿಗೆ ಮಾತ್ರ ಮಾಡಿದ್ದೀರಾ, ಎಂಟರ್ಟೈನ್ ಮಾಡೋರಿಗೆ ಮಾತ್ರ? ನಾನು ಥಿಯೇಟರ್ ಫೀಲ್ಡಲ್ಲೂ ನಾನಿದ್ದೀನಿ. ಸೊ ಮೈಮೂಸ್ ಕಿಟ್ಟು ಈ ಥರ ಹಲವಾರಲ್ಲಿ ನಾನು ತೊಡಸ್ಕೊಂಡಿದ್ದೀನಿ. ಇಲ್ಲ ಫಿಸಿಕಲಿ ಫಿಟ್ ಇರಬೇಕು ಅಂದರೆ ಐ ಆಮ್ ಸರ್ಟಿಫೈಡ್ ಫ್ರಮ್ ಗೌರ್ಮೆಂಟ್ ಆಫ್ ಹಿಮಾಚಲ್ ಪ್ರದೇಶ್ ದಟ್ ಐ ಕ್ಯಾನ್ ಟ್ರೈನ್ ದಿ ಎಲಿಮೆಂಟ್ರಿ ಸ್ಕಿಲ್ಸ್ ಆಫ್ ಅಡ್ವೆಂಚರ್ಸ್. ನಾನು ಹಿಮಾಚಲ್ ಪ್ರದೇಶ್ ಗೌರ್ಮೆಂಟ್ ಕಡೆಯಿಂದಲೇ ನನಗೆ 1 ತಿಂಗಳ ಕಾಲ ಟ್ರೈನಿಂಗ್ ತೊಗೊಂಡು ನಾನು ಅದನ್ನು ಮಾಡ್ಕೊಂಡಿದ್ದೀನಿ. ಸೊ ನನ್ನ ಎಲ್ಲ ಸರ್ಟಿಫಿಕೇಟ್ಸ್ ಅವೆಲ್ಲ ಪ್ಲಜ್ ಮಾಡಿದ್ಮೇಲೆ ಎಸ್ ಐ ನಾನು ಐ ವಾಸ್ ಅ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್. ಪಾರ್ಕಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಿದ್ದೆ, ಒಂದು ಚಿಲ್ಲಿ ಪ್ಲಾಂಟೇಷನ್ ಮಾಡಿಸ್ತಿದ್ವಿ ಅಲ್ಲಿ ಕಿಚನ್ ಗಾರ್ಡನ್ ಆ ಒಂದು ಅಪಾರ್ಟ್ಮೆಂಟಲ್ಲಿ. ಸೊ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ನೀನು ಬಿಗ್ ಬಾಸ್ಗೆ ಹೋಗು ಬಿಗ್ ಬಾಸ್ಗೆ ಹೋಗು ಅಂತ ಹೇಳ್ತಾ ಇದ್ದೆ. ನಾನು ನನ್ನನ್ನು ಯಾಕೆ ಕರ್ಕೊತಾರೆ ಅವರು ಅಂತ ನನ್ನ ತಲೆಯಲ್ಲೂ ಇತ್ತು. ಸೊ ಆ ಟೈಮಲ್ಲಿ ನಂಗೆ ಆ ಟೈಮ್ ಗೊತ್ತಾಗಿದ್ದು ಜಾಸ್ತಿ ಜನ ಕಾಮನರ್ಸ್ ಹೋಗ್ತಿದ್ದಾರೆ ಅಂತ ಯಾವುದೋ ಒಂದು ಇಂಟರ್ವ್ಯೂ ಮುಖಾಂತರ. ಸೊ ನಾನು ಟ್ರೈ ಮಾಡ್ಬೋದು ಅಂದ್ಕೊಂಡಾಗ ಅವ್ರು ನನಗೆ ಹೋಗು ಹೋಗು ಅಂತ ಹೇಳಿದಾಗ ನಾನು ಹೋಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಸರಿ ಆಯಿತು ಒಂದು ಟ್ರೈ ಕೊಡೋಣ ಅಂತ ಅಂದ್ಕೊಂಡು ಒಂದು ಸೆಲ್ಫಿ ವಿಡಿಯೋ ಮಾಡ್ದಂಗೆ, ಹಲೋ ನನ್ನ ಹೆಸರು ಶಶಿಕುಮಾರ್, ಸೊ ನಾನು ಹಿಂಗೆ ಈ ವರ್ಷ ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡು ಸೆಲ್ಫಿ ವಿಡಿಯೋ, ಈ ವರ್ಷ ನಾನು ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಪ್ರತಿ ಸಾರಿ ಎಲ್ಲರಿಗೂ ಸೆಲೆಬ್ರಿಟಿಗಳಿಗೆ ಬೇರೆಯವರಿಗೆಲ್ಲ ಅವಕಾಶ ಕೊಡ್ತಾರೆ. ಒಬ್ಬ ಕಾಮನ್ ಮ್ಯಾನ್ ಆದ ನನಗೆ ಒಂದು ಅವಕಾಶ ಕೊಡಿ. ರೈತ ಒಂದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದ ಬಂದಿನಿ, MSc ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ನಾನು. ಸೊ ನನಗೂ ನೀವು ಅವಕಾಶ ಕೊಡ್ಬೋದು. ಐ ಆಮ್ ಎ ಡ್ಯಾನ್ಸರ್, ಎಂಟರ್ಟೈನರ್, ಎಂಟರ್ಪ್ರೂನರ್ ಆ್ಯಂಡ್ ಐ ಡನ್ ಫ್ಯೂ ಸೀರಿಯಲ್ಸ್ ಆ್ಯಂಡ್ ಶಾರ್ಟ್ ಫಿಲಮ್ಸು ಮಾಡಿದ್ದೀನಿ ಅಂತ ಆ ವೀಡಿಯೋನೆಲ್ಲ ಆ್ಯಡ್ ಮಾಡಿದ್ದೆ. ಸೊ ನಾನು ನರೇಂದ್ರ ಮೋದಿ ಅವ್ರ ಎದುರುಗಡೆ ಡೊಳ್ಳು ಕುಣಿತಾನ 2-3 ಸಾರಿ ಪರ್ಫಾರ್ಮ್ ಮಾಡಿದ್ದೀನಿ. ಮೇಕ್ ಇನ್ ಇಂಡಿಯಾ ಜರ್ಮನಿಯಲ್ಲಿ ಮಾಡಿದ್ದೆ, ಹ್ಯಾನೋವರ್ ಮೆಸ್ಸಲ್ಲಿ. ಮೇಕ್ ಇನ್ ಇಂಡಿಯಾ ಬಾಂಬೆಲ್ ಆದಾಗೂ ಮಾಡಿದ್ದೆ. ಈ ಥರ ಪ್ರೆಸ್ಟೀಜಿಯಸ್ ಇಂಡಿಯನ್ ಪರ್ಫಾರ್ಮೆನ್ಸಸ್ ಎಲ್ಲಲ್ಲಿತ್ತು, ಎಲ್ಲ ಕಡೆ ನಾನು ಡ್ಯಾನ್ಸ್ ಮಾಡಿದ್ವಿ. ಸೊ ನಮ್ಮ ಡ್ಯಾನ್ಸ್ಗೆ ಬ್ರಾಂಜ್ ಮೆಡಲ್ ಸಿಕ್ಕಿತ್ತು ವರ್ಲ್ಡ್ ಡ್ಯಾನ್ಸ್ ಫೋರಮಲ್ಲಿ. ಸೊ ಹಿಂಗೆಲ್ಲ ಇದ್ದಾಗ ನನಗೆ ಒಂದು ಅವಕಾಶ ಕೊಡ್ಬೋದು. ಸೊ ಟಾಸ್ಕ್ ಅಂತ ಬಂದಾಗ ನಾನು ಇವತ್ತು ಒಂದು ಎದ್ದು ಮುಂದೆ ಇರ್ತೀನಿ. ದ ಪ್ರೂಫ್ ಈಸ್ ನಾನು ಹಿಮಾಚಲ್ ಪ್ರದೇಶ್ ಗೌರ್ಮೆಂಟ್ ಕೊಟ್ಟಿರೋ ಸರ್ಟಿಫಿಕೇಟ್ನ ನಾನು ತೋರಿಸಿದ್ದೆ. ಸೊ ನಾನು ಸೆಲೆಕ್ಟ್ ಮಾಡಿ ಪ್ರತಿ ಸಾರಿ ವಿಯರ್ಡ್ ಕ್ಯಾರೆಕ್ಟರ್ ಇರೋರನ್ನು ಯಾಕೆ ಸೆಲೆಕ್ಟ್ ಮಾಡ್ತಾರೆ, ಏನಿರೋದೇ ಅದು ಇರೋದನ್ನು ಮಾತಾಡ್ತೀನಿ, ನನ್ನನ್ನು ಹಾಕ್ಕೊಳ್ಳಿ ಅಂತ ಕೇಳಿದ್ದೆ. ಸೊ ಅದಾದಮೇಲೆ ನನಗೊಂದು ಕಾಲ್ ಬಂತು, ಶಶಿಕುಮಾರ್ ಅವರು ಅಂತ. ಹೌದು ಅಂತ ಹೇಳಿದೆ. ನಿಮ್ಮ ಹಿಂಗೆ ಬಿಗ್ ಬಾಸ್ಗೆ ಅಪ್ಲೈ ಮಾಡಿದ್ರಲ್ಲ ನೀವು ಅಂತ ಹೇಳಿದ್ರು. ನಾನು ಹೌದಲ್ವಾ ಅಂತ ಒಂದು 3-4 ದಿನ ಆದಮೇಲೆ ನಂಗೆ ಕಾಲ್ ಬಂತು, ಒಂದ್ಸಾರಿ ಬರ್ತೀರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಂದ ಹೋಗಿ ಒಂದು ರೌಂಡ್ ಆಫ್ ಮೀಟಿಂಗ್ ಮುಗಿದಾದಮೇಲೆ ಒಂದು 7-8 ದಿನ ಮತ್ತೆ ನಂಗೆ ಕಾಲ್ ಬರಲಿಲ್ಲ. ಸೊ ಇದೆಲ್ಲ 1 ತಿಂಗಳು ಹಿಂದೆ ನಡೆದಿದ್ದು, ಬಿಗ್ ಬಾಸ್ಗೆ ಇನ್ನೂ 1 ತಿಂಗಳಿದೆ ಅಂದಾಗ. ಸೊ ಪುನಃ ನಾನು ಅಲ್ಲಿಗೆ ಹೋಯಿತು ಅಂತ ನಾನು ಅಂದ್ಕೊಂಡೆ. ಮತ್ತು ಅದು ಇನ್ನೇನು ಲಾಸ್ಟ್ 1 ವಾರ ಇದ್ದೆ ಅದನ್ನಾಗ ದಿನ ಕರೆಯೋರು ನನಗೆ, ಸೆಕೆಂಡ್ ರೌಂಡ್ ಆಫ್ ಇಂಟರ್ವ್ಯೂ, ಥರ್ಡ್ ರೌಂಡ್ ಆಫ್ ಇಂಟರ್ವ್ಯೂ, 4th, 5th ಅಂತ. ಅವಾಗ ನನಗೆ ಒಂದು ಕಾನ್ಫಿಡೆನ್ಸ್ ಬರ್ತು, ನಾನು ಸೆಲೆಕ್ಟ್ ಆಗಿರ್ತೀನಿ ಅಂತ. ಸರ್, ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದಾಗ ನಂಗೆ 2 ದಿನ ಟೈಮ್ ಇತ್ತು, ಖಾಲಿ 2 ದಿನ ಟೈಮ್ ಇತ್ತು. 2 ದಿನದಲ್ಲಿ 1 ದಿನ ಬಟ್ಟೆ ತೊಗೊಳೋಕ್ಕೆ ಪ್ಯಾಕ್ ಮಾಡೋಕ್ಕೆ ಟೈಮ್ ಬೇಕು, ಇನ್ನೊಂದು ದಿನ ನಾನಿರೋ ಕಮಿಟ್ಮೆಂಟ್ಗಳನ್ನ ಪೂರ್ತಿ ಮಾಡೋಕ್ಕಂತೂ ಆಗ್ತಿರಲಿಲ್ಲ. ಎಲ್ರಿಗೂ ಕೈ ಬಿಟ್ಟೇ ಹೋಗಬೇಕಿತ್ತು. ನಾನು ಹೇಳಿದಲ್ಲ ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀವಿ, ಇಲ್ಲಿಂದ ನನ್ನ ಫ್ರೆಂಡ್ಸ್ನ ಯಾರನ್ನೋ ಕರೆಸಿ ಈ ಪ್ರಾಜೆಕ್ಟ್ ನೀನು ಮುಗಿಸ್ಬೇಕು, ಇನ್ನೊಂದು ಯಾವುದೋ ಕರೆದ್ಬಿಟ್ಟು ಈ ಪ್ರಾಜೆಕ್ಟ್ ನೀನು ಮುಗಿಸ್ಬೇಕು. ನಾನು ಸುಮಾರು ಪ್ರಾಜೆಕ್ಟ್ಗಳನ್ನ ಒಪ್ಕೊಂಡಿದ್ದರಿಂದ ಸೊ ಅವ್ರಿಗೆಲ್ಲ ನೀಟಾಗಿ ಹೇಳ್ಕೊಟ್ಬಿಟ್ಟು ನೀವಿದೆಲ್ಲ ನೀವು ಮಾಡಬೇಕು ಅಂತ ನಾನು ಹೋಗಿದ್ದೆ ಅಲ್ಲಿಗೆ. ಸೊ ವಿ ರಿಯಲಿ ಡಿಂಟ್ ಹ್ಯಾಡ್ ಎನಫ್ ಟೈಮ್ ಟು ಗೆಟ್ ಪ್ರಿಪೇರ್ಡ್ ಯಾವ ಥರ ಮಾಡ್ತಿದ್ರು ಅಂತ. ನಿನ್ನ ಕೆಪ್ಯಾಸಿಟಿ ಏನು,
ಅಷ್ಟು ಇಟ್ಸ್ ಎ ವೆರಿ ಬಿಗ್ ಇಟ್ಸ್ ಎ ವರ್ಲ್ಡ್ಸ್ ಬಿಗ್ಗೆಸ್ಟ್ ರಿಯಾಲಿಟಿ ಶೋ. ಅಲ್ಲಿ ಸೆಲೆಕ್ಟ್ ಆಗಬೇಕು ಅಂದರೆ ಫಾರ್ ಎ ಕಾಮನ್ ಮ್ಯಾನ್ ತುಂಬಾ ರೌಂಡ್ಸ್ ಇರ್ತವೆ. ಸೆಲೆಬ್ರಿಟಿಗಳಿಗೆ ಆ ಥರ ಏನು ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದ್ರೆ ನಾನು ಕೇಳಿದ್ನಲ್ಲ ಕೆಲವೊಬ್ಬರನ್ನ, ಸೊ ನಾವು ಹಿಂಗೇನಿಲ್ಲ, ನಮ್ಗೆ ಕಾಲ್ ಮಾಡಿದ್ರು ನಾವು ಡೈರೆಕ್ಟಾಗಿ ಹೋದ್ವಿ, ಅಷ್ಟೇ ನಮ್ಗೆ ಗೊತ್ತಿರೋದು ಅಂತೇಳಿ. ಬಟ್ ನಮಗೆ ಸುಮಾರು 4-5 ರೌಂಡ್ಗಳಿತ್ತು ಸರ್. ಯೋಜನೆ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಒಂದು 40-50 ದಿನಕ್ಕೆ ನೀವು ಗೆಲ್ಲಬೇಕು ಅಂದರೆ ಏನು ಮಾಡ್ಕೊಂಡೇ ಹೋಗ್ಬೇಕು, ದಟ್ ಈಸ್ ಫಾರ್ ಶೋರ್. ನೀವು ಒಂದು ಪ್ಲ್ಯಾನ್ ಮಾಡಿಕೊಂಡು ಒಂದು ಮ್ಯಾಪ್ ಹಾಕ್ಕೊಂಡು ಹೋದರೆ ಎಸ್, ನೀವು ಸರ್ವೈ ಆಗ್ಬೋದು ಒಂದಷ್ಟು ದಿನ. ಬಟ್ ನೀವು ಗೆಲ್ಲಬೇಕು, ನಾನು ಲಾಸ್ಟ್ 3-4th ಪೊಸಿಷನಲ್ಲಿ ಇರಬೇಕು ಅಂದರೆ ನೀವೇನು ಮಾಡಿದ್ರು ವರ್ಕೌಟ್ ಆಗೋಲ್ಲ, ನಿಮ್ಮ ಒಳಗಡೆ ಆ ಒಂದು ವ್ಯಕ್ತಿತ್ವ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ನಾನು ಅದೇ, ನಾನು ಬಿಗ್ ಬಾಸಿಂದ ನಾನು ಹೊರಗಡೆ ಬಂದಾಗ ನನಗೆ ಫಸ್ಟ್ ಆಫ್ ಆಲ್ ಒಂದು ಶಾಕಲ್ಲಿದೆ. ಒಂದು ವಾರ ಕಾಲ ನಾನು, ನನಗೆ ಸುಮಾರು ಜನ ಮನೆಗೆ ಬರ್ತಿದ್ದಾರೆ, ನಾನು ಒಂದು ಟ್ರಾನ್ಸ್ ಝೋನಲ್ಲಿದ್ದೆ, ಏನಾಗ್ಬಿಡ್ತಿದೆ ಏನೋ ಆಗ್ಬಿಡ್ತಿದೆ ನನಗೆ ಅಂತ. ಸೊ ಹಂಗಾಗ್ಬಿಟ್ಟು ನಾನು ಒಂದಷ್ಟು ಸಿನಿಮಾಗಳು ಸೀರಿಯಲ್ಗಳು ಬಂದರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ, ನನಗೆ ಮಾತಾಡೋಕ್ಕೆ ಆಗ್ತಿರಲಿಲ್ಲ ಯಾರ ಹತ್ರನು, ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೆ. ಸೊ ಮತ್ತು ಜೊತೆಗಿರೋರೆ ಹೆಂಗೆ ನಮಗೆಲ್ಲ ಮೋಸ ಮಾಡ್ತಾರೆ, ಅಥವಾ ನಮ್ಮನ್ನು ಹೆಂಗೆ ಬಳಸ್ಕೊತಾರೆ, ಅಥವಾ ನೀನು ಒಂದು ಮಟ್ಟಕ್ಕೆ ಹೋದರೆ ನಿನ್ನ ಹತ್ರ ಮಾತಾಡುವ ವಿಧಾನ ಯಾವ ಥರ ಇರುತ್ತೆ, ಸೊ ಇವೆಲ್ಲ ನಡೀತಾ ಬರ್ತಾವಲ್ಲಿ. ನಾನು ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡೆ, ಅಂದರೆ ಈ ಥರನೂ ಇರ್ತಾರ ಕೆಲವೊಬ್ಬರು ಅಂತ ಒಂದು ವಿಚಾರ ತಿಳ್ಕೊಂಡೆ ನಾನು. ಯಾಕೆ ನಾನು ನಂಬ್ತಿರ್ಲಿಲ್ಲ, ಬಿಕಾಸ್ ನಾನು ಯಾರಾದರೂ ಒಬ್ಬ ವ್ಯಕ್ತಿಗೆ ತೊಂದರೆ ಕೊಡ್ಬೋದು ಅಥವಾ ಒಬ್ಬರನ್ನ ಹರ್ಟ್ ಮಾಡ್ಬೋದು ಅಂದ್ಕೊಂಡ್ರೆ ನಾನು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಅವ್ನು ಪಾಳ ನನಗೇನು ಅವ್ನು ಮೋಸ ಮಾಡಿದ್ದಾನೆ ಅಥವಾ ಹರ್ಟ್ ಮಾಡಿದ್ದಾನೆ ಅಂದರೆ ನಿನಗೆ ದೇವರೇ ಶಿಕ್ಷೆ ಕೊಡ್ತಾರೆ ಅಥವಾ ಮಗನೇ ನೀನು ಅನುಭವಿಸಿ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಸೈಡ್ಗೆ ಹೋಗ್ಬಿಡ್ತೀನಿ. ಬಟ್ ಅದೆಲ್ಲ ಇಲ್ಲದೆ ಯಾವ ಥರ ಇರ್ತಾರೆ ಅದರ ಸುಮಾರು ವಿಚಾರಗಳು ತಿಳ್ಕೊಂಡೆ ನಾನು ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ. ದ ವರ್ಲ್ಡ್ ಇಸ್ ಕ್ರೂಯಲ್, ನಾವು ಅಂದ್ಕೊಂಡಂಗೆ ಏನೂ ಇರೋದಿಲ್ಲ. ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಇದ್ದರೆ ಮಾತ್ರ ನಿಮ್ಮಿಂದ ಜನ ಇರ್ತಾರೆ. ಸೊ ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ ನಿಮ್ಮನ್ನು ಮೂಸು ನೋಡೋದಿಲ್ಲ. ಇದು ನಾನೆಲ್ಲ ಸುಮಾರು ತಿಳ್ಕೊಂಡೆ ಬಿಗ್ ಬಾಸಿಂದ ಬಂದಾದಮೇಲೆ. ಸೊ ಎಲ್ಲರೂ ಏನು ಅಂದ್ಕೊಂಡ್ಬಿಟ್ರು, ಇವನು ಸುಮಾರು ಸಿನಿಮಾಗಳು ಆಫರ್ ಬರ್ತವೆ, ಸುಮಾರು ಸಿನಿಮಾಗಳು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾನೆ, ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಅಂತ. ಏನು ನನ್ನ ಜೊತೆಗೆ ಇದ್ದಿದ್ದೇ ಇದ್ದಿದ್ದು ಸುಮಾರು ಜನ, ನನಗೆ ಯಾರು ಅಂತಲೇ ಗೊತ್ತಿಲ್ಲ, ನನ್ನ ಸುತ್ತೋ ಎಲ್ಲ ಜನನೇ. ಆಗ ನಾನು ಯಾವುದೂ ಸಿನಿಮಾಗಳು ಅಕ್ಸೆಪ್ಟ್ ಮಾಡ್ಕೊತಿರಲಿಲ್ಲ. ಕೆಲವೊಂದು ಈವೆಂಟ್ ಕರೀತಾರೆ ಕಮರ್ಷಿಯಲ್ ಇವೆಂಟ್ಸ್, ನಿಮಗೂ ಗೊತ್ತಿರುತ್ತೆ. ನಾನು ಅದು ಯಾವುದೂ ಕಮರ್ಷಿಯಲ್ ಇವೆಂಟ್ಸ್ ಅಟೆಂಡ್ ಮಾಡ್ತಿರಲಿಲ್ಲ, ನಾನು ಯಾವುದೂ ಮಾಡ್ತಿರಲಿಲ್ಲ. ಸೊ ಆವಾಗ ಇವನು ಏನೂ ಮಾಡ್ತಿಲ್ಲ ಅಂತ ನನ್ನನ್ನು ಮತ್ತೆ, ಅಂದರೆ ಇವನು ದುಡ್ಡು ಮಾಡ್ತಿಲ್ಲ ಅಂತ ನನ್ನನ್ನು ಬೇರೆ ಥರ ನೋಡಿದ ಜನಗಳೇ ಇದ್ದಾರೆ. ಇವೆಲ್ಲ ನಾನು ನೋಡಿದೆ. ಸೊ ದಿಸ್ ಆಲ್ ಇಟ್ಸ್ ಎ ಗುಡ್ ಥಿಂಗ್. ನಾವು ಒಂದು ವರ್ಷ ಆದಮೇಲೆ, ಒಂದು ವರ್ಷ ಆದಮೇಲೆ ನಮ್ಮೊಟ್ಟಿಗೆ ಯಾರು ಇರ್ತಾರೆ, ಸೊ ಅವಾಗ ಯಾರು ಇರ್ತಾರೆ ಅನ್ನೋದು. ಬಟ್ ದ ಗೇಮ್ ಈಸ್ ನಾಟ್ ಎಟ್ ಓವರ್. ನಾನು ಬಹುಶಃ ನಾನು ತುಂಬ ತಲೆಗೆಡಿಸ್ಕೊಂಡ್ಬಿಟ್ಟೆ ಅಂತ ಅದ್ರ ಬಗ್ಗೆ ಸ್ಟಾರ್ಟಿಂಗ್. ಯಾರನ್ನ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಬಹುಶಃ ಹಿಂಗಿರಬಾರ್ದೇನೋ ಅಂತ. ನಾನು ನನ್ನ ಫಾರ್ಮಲ್ಲಿ ಶೂಸ್ ಹಾಕ್ಕೊಂಡು ಅಥವಾ ಚಪ್ಪಲಿ ಹಾಕ್ಕೊಂಡು ಮಾಡಿದ್ರೆ ಯಾವ ರೈತ ಚಪ್ಪಲಿ ಹಾಕ್ಕೊಂಡು ಕೆಲಸ ಮಾಡ್ತಾನೆ ಅಂತ ಕಮೆಂಟ್ ಮಾಡ್ತಾರೆ. ಮತ್ತು ಸುಮಾರು ಕಮೆಂಟ್ಗಳು ಕೇಳ್ತಿದ್ದೆ, ಹಿಂಗೆ ತುಂಬ ಕೆಟ್ಟದ ಕೆಳಮಟ್ಟದ ಕಮೆಂಟ್ಸ್ ಎಲ್ಲ ಕೇಳ್ತಿದ್ದೆ. ಅಂದರೆ ಬರೀ ನನ್ನ ಬಗ್ಗೆ ಅಲ್ಲ, ದೇ ಕಮ್ ಟು ಅವರ್ ಫ್ಯಾಮಿಲಿ, ತಂದೆ ತಾಯಿ ಅಕ್ಕ ತಂಗಿ ಇವ್ರನ್ನ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸೊ ಅದೆಲ್ಲ ತುಂಬ ಬೇಜಾರಾಗುತ್ತೆ. ಯಾರಿಗೇ ಆಗಿರಲಿ, ನಾನು ಏನು ಮಾಡಿದ್ದೀನಿ? ಫಸ್ಟ್ ಆಫ್ ಆಲ್ ನೀನು ರೈತ, ನಮ್ಮ ಫಸ್ಟ್ ಆಫ್ ಆಲ್ ನನ್ನ ಅಟೈರ್ ನೋಡಿ ನಾನು ಫಾರ್ಮರ್ ಅಲ್ಲ ಅಂತ ಡಿಸೈಡ್ ಆಗ್ತಾರೆ. ಟು ಬಿ ಫ್ರ್ಯಾಂಕ್, ನನ್ನ ಕ್ಲಾಸ್ಮೇಟ್ ಒಬ್ಬ, ನಾನು ಮೈಸೂರಿಗೆ ಹೋದಾಗ ಒನ್ ಆಫ್ ಮೈ ಕ್ಲಾಸ್ಮೇಟ್, ಅವನು ನಾನು ಬಿಗ್ ಬಾಸ್ ಆದಮೇಲೆ ಭೇಟಿಯಾದೆ. ಅವ್ನು ಬಂದುಬಿಟ್ಟು ನನಗೆ ಅವನೇ ಅಂದ, ನೀನು ಯಾವ ರೈತ ಕಣೋ, ನೀನು ಹೆಂಗೆ ರೈತ ಹೇಳ್ಬಿಡು ಅಂದ ಅವ್ನು ನನಗೆ. ಅಂದರೆ ಅವ್ನು ನನ್ನನ್ನೆಲ್ಲ ನೋಡಿದ್ದಾನೆ, ಅವನು ಫನ್ನಿ ವೇ ಅಲ್ಲಿ, ನೀನು ಯಾವ ರೈತ, ನೀನು ಹೆಂಗೆ ರೈತ ಹೇಳ್ಬಿಡು ಅಂತೇಳಿ. ಸರಿ ಓಕೆ ಮಗ, ನಾನು ಎಮ್ ಎಸ್ ಸಿ ಆದಮೇಲೆ ಏನು ಮಾಡಿದೆ, ಗೋಟ್ ಫಾರ್ಮ್ ಮಾಡಿದೆ ಅಂದೆ, ಪೌಲ್ಟ್ರಿ ಫಾರ್ಮ್ ಮಾಡಿದೆ, ವರ್ಟಿಕಲ್ ಗಾರ್ಡನ್ ಮಾಡಿದೆ. ಮತ್ತು ಇನ್ನೊಂದು, ಇವನು ರೈತ ಅಲ್ಲದೆ ಇನ್ನು ಏನು ಅಂತೀವ್ರು ನಿನ್ನ ಪ್ರಕಾರ ನೀನು ಅಂದರೆ? ಅಂದರೆ ಅವನು ಈಸ್ ಎನ್ ಎಜುಕೇಟೆಡ್, ಈಸ್ ಎ ಮಾಸ್ಟರ್ಸ್ ಡಿಗ್ರಿ ಹೋಲ್ಡರ್, ನನ್ನ ಫ್ರೆಂಡೇನೆ ಅವನು. ಅವನೇ ನನ್ನನ್ನು ಫಾರ್ಮರ್ ಅಂತ ಒಪ್ಕೊತಿಲ್ಲ. ಬಟ್ ನಾನು ಏನು ಕೆಲಸ ಮಾಡ್ತೀನಿ ಅಂದರೆ, ಈ ಸ್ಟೆಲ್ಲಿಂಗ್ ನಾನು ಮಾಡ್ತಿರೋ ಕೆಲಸ ರೈತ ಮಾಡೋಂಥ ಕೆಲಸನೇ. ಅಂದರೆ ನಮ್ಮ ಸೊಸೈಟಿಯಲ್ಲಿ ಹೆಂಗೆ ಫೀಡ್ ಆಗಿದೆ ಅಂದರೆ, ಫಾರ್ಮರ್ ಅಂದರೆ ಅವನೊಂದು ಸೂಸೈಡ್ ಬಾಟಲ್ ಕೈಯಲ್ಲಿ ಇಟ್ಕೊಂಡಿರ್ಬೇಕು, ಒಂದು ನೇಣಿಗೆ ಒಂದು ಒಂದು ಹಗ್ಗ ಒಂದು ಜೇಬಲ್ ಇಟ್ಕೊಂಡು ಓಡಾಡಬೇಕು. ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕಿದ್ರೇ ರೈತ ಅಂದರೆ ಸೂಸೈಡ್ ಮಾಡ್ಕೊತಾನೆ, ರೈತ ಅಂದರೆ ದುಡ್ಡು ಮಾಡೋದಿಲ್ಲ, ರೈತ ಅಂದರೆ ಕಿತ್ತೋಗ್ರೆ ಬಟ್ಟೆ ಹಾಕ್ಕೊಂಡಿರ್ತಾನೆ, ರೈತ ಅಂದರೆ ಬಡವ. ಸೊ ಇಂಥ ಕ್ವಾಲಿಟೀಸ್ ಇರೋನು ಮಾತ್ರ ರೈತ ಅಂತ ಕರೀತಾರೆ, ಬೇರೆಯವ್ರನ್ನ ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಈ ಆಸ್ ಎ ಫಾರ್ಮರ್ ಆರ್ ಎನಿ ಅದರ್ ವೇ. ನಮ್ಮ ಸೊಸೈಟಿ ಹಂಗಾಗ್ಬಿಟ್ಟಿದೆ, ಹಂಗಾಗ್ಬಿಟ್ಟು ಈಗಿನ ಕಾಲದ ಮಕ್ಕಳು ಹಂಗೆ ಇದೆ. ನಾನು ಅಗ್ರಿ ಟೂರ್ಗೆ ಹೋಗ್ತೀನಲ್ಲ ಈಗ, ವಿ ಆರ್ ಡೂಯಿಂಗ್ ಅಗ್ರಿ ಟೂರಿಸಮ್, ಈ ಚಿಕ್ಕ ಮಕ್ಕಳನ್ನ ಫಾರ್ಮ್ಸ್ ಕರ್ಕೊಂಡೋಗಿ ಟೂರಿಸಮ್ ಮಾಡ್ತೀವಿ. ಅಂದರೆ ಪ್ಲ್ಯಾಂಟ್ ಫುಡ್ ಅಂದರೆ ಏನು, ಪ್ಲ್ಯಾಂಟ್ ವಾಟರ್ ಅಂದರೆ ಏನು, ಅದೇ ಟೊಮೊಟೊ ಎಲ್ಲಿಂದ ಬರುತ್ತೆ, ಮೊಟ್ಟೆ ಎಲ್ಲಿಂದ ಬರುತ್ತೆ, ಹಾಲು ಎಲ್ಲಿಂದ ಬರುತ್ತೆ. ಲೆಟ್ ದಮ್ ನಾಟ್ ಅಸ್ಯೂಮ್ ದಟ್ ಇಟ್ ಕಮ್ಸ್ ಫ್ರಮ್ ಸೂಪರ್ ಮಾರ್ಕೆಟ್. ಈ ಕಾನ್ಸೆಪ್ಟ್ ಹೇಳೋದಕ್ಕೆ ನಾವು ಅಲ್ಲಿ ಕರ್ಕೊಂಡೋದಾಗ ವಾಟ್ ಆರ್ ಯು ಅಂತ ಹೇಳಿದ್ರೆ, ಐ ಡೂ ಅಗ್ರಿಕಲ್ಚರ್, ನೋ ಐ ಡೋಂಟ್ ಬಿಲೀವ್, ವೈ ಯು ಡೋಂಟ್ ಬಿಲೀವ್ ಅಂದರೆ, ಫಾರ್ಮರ್ ವೋಂಟ್ ಲುಕ್ ಲೈಕ್ ಯು, ಯು ಆರ್ ಸ್ಮಾರ್ಟ್, ಯು ವೇರ್ ಗಾಗಲ್ಸ್ ಆ್ಯಂಡ್ ಆಲ್, ಈ ವೇರ್ ವೇರ್ ಟೋರನ್ ಶರ್ಟ್ ಹಂಗೆ ಹಿಂಗೆ ಅಂತೇನೋ ಹೇಳ್ತಾರೆ. ಸರಿ ಆಯಿತು, ನಾನು ಟೀಚರ್ಸ್ಗೆ ದಯವಿಟ್ಟು ಇಂಥದನ್ನು ಹೇಳ್ಕೊಡೋಕೆ ಹೋಗ್ಬೇಡಿ ಮಕ್ಕಳಿಗೆ ಅಂತ ಅಷ್ಟೇ. ಬಿಕಾಸ್ ಇಟ್ ಈಸ್ ಎ ಫ್ಯೂಚರ್, ಅಗ್ರಿಕಲ್ಚರಲ್ಲಿ ದುಡ್ಡಿದೆ ಅಥವಾ ಇದನ್ನು ಒಂದು ಆಕ್ಯುಪೇಷನ್ ಥರ ತೋರಿಸಲಿಲ್ಲ ಅಂದರೆ ನಾವು ಮುಂದಿನ ಪೀಳಿಗೆಗೆ ಖಂಡಿತವಾಗ್ಲೂ ಯಾರೂ ಬರೋದಿಲ್ಲ ನೆಕ್ಸ್ಟ್ ಅಗ್ರಿಕಲ್ಚರ್ ಮಾಡೋದಕ್ಕಾಗಲಿ. ಹಂಗಂದ್ರೆ ನಾವು ಊಟ ಇಲ್ಲದೆ ಸಾಯ್ತೀವಿ ಅನ್ನೋ ಸುಳ್ಳು.
ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ ಅಥವಾ ಬೇರೆ ದೇಶಗಳಲ್ಲಾದರೂ ಬೆಳೀತಾರೆ, ನಮಗೆ ಸಪ್ಲೈ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ದೇ ಇರುತ್ತೆ. ಯಾವತ್ತೂ ನಾವು ಹಸಿವಿಂದ ಸಾಯೋದಿಲ್ಲ. ಹಂಗರ್ ಇಸ್ ಇಟ್ಸ್ ಸುಮ್ಮನೆ ಹೇಳ್ಕೋಬೋದು ಅಷ್ಟೇ, ನಾವು ಏನೋ ತೋರ್ಪಡಿಕೆಗೆ ಏನೇನು ಹೇಳ್ಕೊಂಬಿಡ್ಬೋದು, ಬಟ್ ಅದನ್ನ ಕಡೆ ಇಂಟ್ರೆಸ್ಟ್ ಕಳ್ಕೊತೀವಿ ಅಷ್ಟೇ. ಗೌರವ ಅಂತೂ ಆ ದೇವರಾಣಿಗೂ ಸಿಗ್ತಿಲ್ಲ. ನಾವು ಅದೇ ಹೇಳ್ತಿಲ್ಲ, ರೈತ ಅಂದಿದ ತಕ್ಷಣ ಸೆಂಟಿಮೆಂಟಲ್ ಆಗಿ ನೋಡ್ತೀರಿ. ಯಾಕೆ ನೋಡ್ತೀರಾ, ಯು ಟೇಕ್ ಇಟ್ ಆಸ್ ಎ ಬಿಸ್ನೆಸ್. ನಾನು ಯಾವತ್ತು ನನ್ನ ಜೊತೆ ಫಾರ್ಮರ್ಸ್ ಟೈ ಅಪ್ ಆಗಿದ್ದಾರೆ. ಸಿ, ನಾನು ಕೆಲವೊಂದು ಮುಕ್ತವಾಗಿ ಹೇಳಬೇಕು ಅಂದರೆ ಯಾರೂ ಅಮಾಯಕರಲ್ಲ ಇಲ್ಲಿ. ನೋಡೇ, ಫಾರ್ಮರ್ ಅಂದಿದ ತಕ್ಷಣ ಅಮಾಯಕ ಏನೂ ಗೊತ್ತಿಲ್ಲ ಯಾಕೆ ಅನ್ಕೊತೀರ? ಫಾರ್ಮರ್ ಅಂದರೆ ನನ್ನ ಆ ಕಾನ್ಸೆಪ್ಟೇ ರಾಂಗ್ ಅದು ಹೇಳ್ತಾ ಇದ್ದೀನಿ. ಫಾರ್ಮರ್ ಅಂದರೆ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಫಾರ್ಮಿಂಗ್ ಈಸ್ ಎನ್ ಆಕ್ಯುಪೇಷನ್. ಅದರಲ್ಲಿ ಕೆಟ್ಟವ್ರು ಇರ್ತಾರೆ, ಅದರಲ್ಲಿ ಒಳ್ಳೆಯವ್ರು ಇರ್ತಾರೆ, ಅದರಲ್ಲಿ ದುಡ್ಡಿರೋ ಮಾಡೋರು ಇರ್ತಾರೆ, ಅದರಲ್ಲೂ ಮೋಸ ಮಾಡೋರು ಇರ್ತಾರೆ, ಅದರಲ್ಲಿ ಸುಮಾರು ದುಡ್ಡು ಮಾಡೋರು ಇರ್ತಾರೆ. ಎಲ್ಲ ಥರದ ಕ್ಯಾಟಗರೀಸು ಇರ್ತಾವೆ ಅದರಲ್ಲಿ. ಸೊ ನಾನು ಹೌ ಐ ಲುಕ್ ಆ್ಯಸ್ ಎ ಫಾರ್ಮರ್, ನನಗೆ ಹೇಳ್ತೀನಿ. ಇತ್ತೀಚೆಗೆ ಈರುಳ್ಳಿ ರೇಟ್ ಜಾಸ್ತಿ ಆಗಿತ್ತು. ನಾವು ಟೈ ಅಪ್ ಮಾಡ್ಕೊಂಡಿರೋರು ಪೂರ್ತಿ ನಮಗೆ ಈರುಳ್ಳಿ ಕೊಡಬೇಕು ಅಂದರೆ 50 ರೂಪಾಯಿಗೆ ವರ್ಷ ಪೂರ್ತಿ ಈರುಳ್ಳಿ ಕೊಡಬೇಕು. 20 ರೂಪಾಯಿ ಇದ್ದಾಗ ನಮಗೆ ನೀಟಾಗಿ ಬಂದು ಕೊಡ್ತಾರೆ, 100 ರೂಪಾಯಿ ಇದ್ದಾಗ ನಮಗೆ ಬಂದು ಕೊಡ್ತಾರೆ, ಕೊಡೋದಿಲ್ಲ, ಮಾರ್ಕೆಟ್ಗೆ ಹೋಗಿ ಸೇಲ್ ಮಾಡ್ತಾರೆ. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? ಸೊ ದೇರ್ ಈಸ್ ಆಲ್ವೇಸ್ ಗುಡ್ ಬ್ಯಾಡ್ ಎವ್ರಿಥಿಂಗ್ ಇನ್ ಎವ್ರಿ ಪ್ರೊಫೆಷನ್. ಸೊ ವಿ ಹ್ಯಾವ್ ಟು ಟೇಕ್, ಅಷ್ಟೇ ನಾನು ಹೇಳೋದು. ಸೊ ರೈತ ಅಂದ ತಕ್ಷಣ ಗೌರವ ಸಿಗಬೇಕು. ಯಾಕೆ ಬೇಕು? ಬೇಕಾಗಿಲ್ಲ, ಇಟ್ ಇಸ್ ಅನ್ ಆಕ್ಯುಪೇಷನ್. ಲುಕ್ ಅಟ್ ಹಿಮ್ ಆಸ್ ಎ ಫಾರ್ಮರ್ ಅಷ್ಟೇ, ನನ್ನನ್ನು ಆಗಿರಲಿ ಯಾರನ್ನೇ ಆಗಿರಲಿ, ದಟ್ ಈಸ್ ಎ ಪ್ರೊಫೆಷನ್. ಆ್ಯಂಡ್ ಈಸ್ ಅವರು ಅದನ್ನು ಒಂದು ಕೆಲವೊಬ್ಬರು ಲೈವ್ಲಿಹುಡ್ಗೋಸ್ಕರ ಮಾಡ್ತಾರೆ, ಅಂದರೆ ಅವರ ಬೆಳಗ್ಗೆ ಎದ್ದೇಳ್ತಾರೆ, ತೋಟಕ್ಕೆ ಹೋಗ್ತಾರೆ, ತೋಟದಲ್ಲಿ ಅವ್ರ ತೋಟದಲ್ಲಿ ಅವ್ರು ಕೆಲಸ ಮಾಡ್ಕೊತಾರೆ, ಸಂಜೆ ಬರ್ತಾರೆ. ದೇ ಆರ್ ಒನ್ ಕ್ಯಾಟಗರಿ ಆಫ್ ಫಾರ್ಮರ್ಸ್. ಇನ್ನು ಕೆಲವೊಬ್ಬರು ಅಗ್ರಿಕಲ್ಚರ್ನ ದುಡ್ಡು ಮಾಡಬೇಕು ಅಂತ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಪ್ಯಾಷನೇಟಾಗಿ ಮಾಡ್ತಾರೆ, ಬೇರೆ ಕೆಲಸಗಳಿಟ್ಕೊಂಡು ನಾನು ಅಗ್ರಿಕಲ್ಚರ್ ಮಾಡ್ಕೊಂಡು ಹೋಗಬೇಕು ಅಂತ ಮಾಡ್ಕೊತಾರೆ. ಅಗ್ರಿಕಲ್ಚರ್ ಬಿದ್ದೋಗಿದೆ, ಅಗ್ರಿಕಲ್ಚರ್ ಏನೂ ಆಡೋಕ್ಕಾಗ್ತಿಲ್ಲ ಅಂದರೆ 130 ಕ್ರೋರ್ ಪಾಪ್ಯುಲೇಷನ್ ಆಫ್ ಇಂಡಿಯಾ, 130 ಕೋಟಿ ಪಾಪ್ಯುಲೇಷನ್ ಇರೋ ನಾವು ಎಲ್ಲರೂ ಊಟ ಮಾಡಿದ್ದೀವಿ ಅಂದರೆ ಯಾರೋ ಒಬ್ಬ ಅಲ್ಲಿ ಬೆಳೆದಿದ್ದಾರಲ್ವ? ಇವತ್ತು ರಾತ್ರಿನೂ ನಮ್ಗೆ ಊಟ ಸಿಕ್ಕೇ ಸಿಗುತ್ತೆ, ಇನ್ನೊಂದು 10 ವರ್ಷ ಆದರೂ ನಮ್ಗೆ ಊಟ ಸಿಕ್ಕೇ ಸಿಗುತ್ತೆ, ಯಾರೋ ಒಬ್ಬರು ಬೆಳಿಲೇ ಬೆಳೀತಾರೆ. ಸೊ ನಾನು ಅಂದ್ಕೊಳ್ಳೋದು, ನನ್ನ ಕನ್ಸರ್ನ್ ಏನು ಅಥವಾ ನಾನು ಅಂದ್ಕೊಳ್ಳೋದೇನೆಂದರೆ, ಯಾರಿಗೂ ಒಂದು ಸಿಂಪತಿ ತೋರಿಸ್ಬೇಡಿ ಇಲ್ಲಿ ರೈತರು ಅಂದಿದ ತಕ್ಷಣ. ಸಿಂಪತಿ ಬೇಡವೇ ಬೇಡ. ನಾನು ನೀವು ಸಿಂಪತಿ ಕೊಡಬೇಕು ಅಥವಾ ಏನೋ ಮಾಡಬೇಕು ಅಂದರೆ ಒಂದೇ ಒಂದು ಹೇಳ್ತೀನಿ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕಳ್ತೀವಿ, MSP. ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಪ್ರತಿಯೊಂದು ಕ್ರಾಪ್ಗೂ ಕೊಟ್ಬಿಡಿ. ಐ ಟೆಲ್ ಯು, ನೀವು ನಿಮ್ಮಿಂದ ಇರೋ ಒಂದು ಚಾಕ್ಲೇಟ್ ತೊಗೊಂಡ್ರೆ ಅದು 10 ರೂಪಾಯಿ ರೇಟು ಅಂತ ಮೊದಲೇ ಗೊತ್ತು ಅವ್ನು ಮ್ಯಾನುಫ್ಯಾಕ್ಚರ್ ಮಾಡೋವನಿಗೆ. ಸೊ ಈ ಕೊರಳೆ ಬೆಳೆಯೋನಿಗಾಗಲಿ, ಈ ನವಣೆ ಇವೆಲ್ಲ ಬೆಳೆಯೋನಿಗೆ ಅವ್ನಿಗೆ ಗೊತ್ತಿಲ್ಲ ನಾಳೆ ಏನು ರೇಟ್ ಇರುತ್ತೆ. ಎಸ್, ಇವತ್ತು ನಾನು ಕೆಲವೊಬ್ಬರ ಹತ್ರ ಪರ್ಚೇಸ್ ಮಾಡಿದಾಗ 4-5 ರೂಪಾಯಿ ರೇಟ್ ಕಮ್ಮಿ ಆಗಿತ್ತು. ಸೊ ವಿ ದೇ ಕಾಂಟ್ ಡಿಮ್ಯಾಂಡ್ ದರ್ ರೇಟ್. ಸೊ ಈ ಕ್ರಾಪು ಈ ರೇಟ್ ಇರುತ್ತೆ ಅಂತ ಫಿಕ್ಸ್ ಮಾಡಿಕೊಡಿ. ಇಂಡಿಯನ್ ಅಗ್ರಿಕಲ್ಚರ್ ಎಲ್ಲಿಗೋ ಹೋಗ್ಬಿಡುತ್ತೆ ನಾನು ಹೇಳ್ತಾ ಇದ್ದೀನಿ. ಇಂಡಿಯನ್ ಅಗ್ರಿಕಲ್ಚರ್ ಎಲ್ಲಿಗೋ ಹೋಗ್ಬಿಡುತ್ತೆ ನಾನು ಹೇಳ್ತಾ ಇದ್ದೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲೂ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.